ನಮಸ್ಕಾರ ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು ಶ್ರೀಲಂಕಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಒಂದು ಚಳುವಳಿ ಮತ್ತು ಆ ಹಿನ್ನೆಲೆಯಲ್ಲಿ ಅಲ್ಲಿನ ರಾಷ್ಟ್ರಪತಿ ಮತ್ತು ಪ್ರಧಾನಿ ಇಬ್ಬರೂ ಕೂಡ ರಾಜೀನಾಮೆ ಕೊಟ್ಟು ತೊಲಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮುಂದೆ ಶ್ರೀಲಂಕಾ ಏನಾಗುತ್ತೆ ಏನಾಗಬಹುದು ಅನ್ನೋದನ್ನ ಅವಲೋಕಿಸಿದಾಗ ನಮ್ಮ ಕಣ್ಣು ಮುಂದೆ ಬರುವಂತಹ ಎರಡು ಪ್ರಮುಖವಾದಂತಹ ಪ್ರಶ್ನೆಗಳು ಒಂದು ಅಲ್ಲಿರುವಂತಹ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರ ಏನು ಇನ್ನೊಂದು ಅಲ್ಲಿರುವಂತಹ ರಾಜಕೀಯ ಅರಾಜಕತೆಗೆ ಅಥವಾ ರಾಜಕೀಯ ಅಸ್ಥಿರತೆಗೆ ಪರಿಹಾರ ಏನು ಅನ್ನುವಂಥದ್ದು ಆರ್ಥಿಕ ಬಿಕ್ಕಟ್ಟನ್ನು ನೋಡಿದಾಗ ಶ್ರೀಲಂಕಾದಂತಹ ಪುಟ್ಟ ರಾಷ್ಟ್ರ ಯಾವುದು ಕೇವಲ ಪ್ರವಾಸೋದ್ಯಮವನ್ನೇ ಆದಾಯದ ಮುಖ್ಯ ಮೂಲವಾಗಿ ಇಟ್ಕೊಂಡಿತ್ತೋ ಅಲ್ಲಿನ ಕೋಮುವಾದದ ಹಿನ್ನೆಲೆಯಲ್ಲಿ ಒಂದಷ್ಟು ಆದಾಯವನ್ನ ಕಳೆದುಕೊಂಡಿತೋ ಜೊತೆಗೆ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಪ್ರವಾಸೋದ್ಯಮ ಕುಸಿದು ಬಿದ್ದು ಶ್ರೀಲಂಕಾದ ಆರ್ಥಿಕ ಸ್ಥಿತಿ ಹದಗೆಡ್ತಾ ಹೋಯಿತು ಅದರ ಜೊತೆ ಜೊತೆಗೆ ಅಲ್ಲಿದ್ದಂತಹ ಭ್ರಷ್ಟಾಚಾರ ರಾಜಪಕ್ಷ ಕುಟುಂಬ ಇಡೀ ದೇಶವನ್ನು ಕಬಳಿಸಿದ ರೀತಿ ಮತ್ತು ನಡೆಸಿಕೊಂಡ ರೀತಿ ಆರ್ಥಿಕವಾಗಿ ದೇಶವನ್ನ ಸಂಪೂರ್ಣವಾಗಿ ಮುಳುಗಿಸಿಬಿಡ್ತು ಈಗ ಸದ್ಯಕ್ಕೆ ಶ್ರೀಲಂಕಾದಂತಹ ಪುಟ್ಟ ರಾಷ್ಟ್ರದ ಒಟ್ಟಾರೆ ಅಂತಾರಾಷ್ಟ್ರೀಯ ಸಾಲ ಐವತ್ತೊಂದು ಬಿಲಿಯನ್ ಡಾಲರ್ ಆಗಿದೆ ಅದರಲ್ಲಿ ಕೇವಲ ಒಂದು ಪರ್ಸೆಂಟ್ ಅಷ್ಟು ಹಣವೂ ಕೂಡ ಆ ದೇಶದಲ್ಲಿ ಈಗ ಉಳ್ಕೊಂಡಿಲ್ಲ ಐವತ್ತೊಂದು ಬಿಲಿಯನ್ ಡಾಲರ್ ಮರುಪಾವತಿ ಮಾಡೋದಿರಲಿ ಆ ಅಷ್ಟು ದೊಡ್ಡ ಮಟ್ಟದ ಸಾಲಕ್ಕೆ ಅವರು ಬಡ್ಡಿಯನ್ನು ತೆರೋದಕ್ಕೆ ಕೂಡ ಅವರಲ್ಲಿ ಹಣ ಇಲ್ಲ ಹಾಗಾಗಿ ಬಡ್ಡಿಯನ್ನು ಕೂಡ ಕಟ್ಟದೆ ಡಿಫಾಲ್ಟರ್ಸ್ ಆಗಿರುವಂತಹ ಮತ್ತೆ ಹೊಸ ಪ್ರಯತ್ನ ಮಾಡಲಿಕ್ಕೆ ಅಥವಾ ಹಣವನ್ನು ತರೋದಕ್ಕೆ ತೊಂದರೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಭಾರತವು ಕೂಡ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿದೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ನಷ್ಟು ಭಾರತದ ಕಡೆಯಿಂದ ನೆರವು ಶ್ರೀಲಂಕಾಗೆ ಒದಗಿ ಬಂದಿದೆ ಜೊತೆಗೆ ಆಹಾರ ಉತ್ಪನ್ನಗಳು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಒಂದಷ್ಟು ಸರಬರಾಜು ಮಾಡುವಂತಹ ಪ್ರಯತ್ನವನ್ನು ಭಾರತ ಇದೆ ಆದರೆ ಶ್ರೀಲಂಕಾದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಒಂದು ಹತೋಟಿಗೆ ಬರಬೇಕಾದರೆ ಅದು ಕೇವಲ ಮತ್ತು ಕೇವಲ ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಐಎಂಎಫ್ ಅದರ ಮೂಲಕ ಮಾತ್ರ ಸಾಧ್ಯ ಯಾಕೆಂದ್ರೆ ಐವತ್ತೊಂದು ಬಿಲಿಯನ್ ಡಾಲರ್ನಷ್ಟು ಸಾಲ ಅಷ್ಟು ಪುಟ್ಟ ರಾಷ್ಟ್ರಕ್ಕೆ ಬಹು ದೊಡ್ಡ ಹೊರೆಯಾಗಲಿದೆ ಆದರೆ ಈ ಒಂದು ಐ ನ ಸಾಲ ಸದ್ಯಕ್ಕೆ ದೊರಕುವಂತಹ ಸಾಧ್ಯತೆಗಳು ತುಂಬಾ ತುಂಬಾ ಕಡಿಮೆ ಯಾಕಂದ್ರೆ ಇವರೆಲ್ಲ ಈಗ ಶ್ರೀಲಂಕಾ ಸದ್ಯದ ಪರಿಸ್ಥಿತಿಯಲ್ಲಿ ಬಡ್ಡಿಯನ್ನೂ ಕೂಡ ಕಟ್ಟದೆ ಡಿಫಾಲ್ಟ್ ಆಗಿರುವಂತಹ ಒಂದು ರಾಷ್ಟ್ರ ಹಾಗಾಗಿ ಸಾಕಷ್ಟು ನೆಗೋಸಿಯೇಷನ್ಸ್ ಸಾಕಷ್ಟು ಚರ್ಚೆಗಳ ನಂತರವೇ ಶ್ರೀಲಂಕಾಗೆ ಏನಾದರೂ ಸಾಲ ದೊರೆಯುವ ಸಾಧ್ಯತೆ ಇರುತ್ತೆ ಅದಕ್ಕೆ ಕನಿಷ್ಠ ಅಂದರೂ ಕೂಡ ಅವರು ಸುಮಾರು ಆರು ತಿಂಗಳ ಕಾಲ ಕಾಯಬೇಕಾಗತ್ತೆ ಇಂತಹ ಒಂದು ಸನ್ನಿವೇಶದಲ್ಲಿ ಅದು ಆರ್ಥಿಕ ಪರಿಸ್ಥಿತಿಯಿಂದ ಹೇಗೆ ಹೊರಬರುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗತ್ತೆ ಮತ್ತು ಶ್ರೀಲಂಕಾದ ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ ರಾಜಕೀಯವಾಗಿ ಅಲ್ಲಿ ಮುಂದೆ ಏನಾಗಲಿದೆ ಅನ್ನುವಂಥದ್ದು ರಾಷ್ಟ್ರಾಧ್ಯಕ್ಷರಾದಂತಹ ಗೋಟಬಯ ರಾಜಪಕ್ಷೆ ರಾಜೀನಾಮೆ ಕೊಡೋದಾಗಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅದು ಯಾವ ಸಂದರ್ಭದಲ್ಲಿ ಮೂರು ತಿಂಗಳಿಂದಲೂ ಕೂಡ ಪ್ರತಿಭಟನಾಕಾರರು ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು ಕೂಡ ಸೀಟಿಗೆ ಅಂಟಿಕೊಂಡಿದ್ದಂತಹ ಈ ವ್ಯಕ್ತಿ ಸಾಕಷ್ಟು ಸಮಯ ವ್ಯರ್ಥ ಮಾಡಿ ಕೊನೆಗೆ ಜನ ತನ್ನ ಅರಮನೆಯಂತಹ ಮನೆಗೆ ನುಗ್ಗೋವರೆಗೆ ಕಾದು ಅಲ್ಲಿಂದ ಹಿಂದಿನ ಬಾಗಿಲಿನಲ್ಲಿ ದೇಶ ತೊರೆದು ಓಡಿ ಹೋದ ನಂತರ ಈಗ ಮಾಲ್ಡೀವ್ಸ್ ಅಲ್ಲಿ ಕೂತ್ಕೊಂಡು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ನೂತನವಾಗಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಂತಹ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ರನಿಲ್ ವಿಕ್ರಮ ಸಿಂಘೆ ಕೂಡ ದೇಶಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಕೂಡ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬಂದಿದೆ ಯಾಕೆಂದ್ರೆ ಅವರ ಮನೆಯನ್ನು ಕೂಡ ಪ್ರತಿಭಟನಾಕಾರರು ಸಂಪೂರ್ಣವಾಗಿ ಸುಟ್ಟು ಹಾಕಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಅಲ್ಲಿನ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಮತ್ತು ಪ್ರಧಾನಿ ಇಬ್ಬರೂ ಇಲ್ಲದ ಸಂದರ್ಭದಲ್ಲಿ ಅಲ್ಲಿನ ಸಂಸತ್ತಿನ ಸ್ಪೀಕರ್ ಏನಿದ್ದಾರೆ ಸಂಸತ್ತಿನ ಸ್ಪೀಕರ್ ಅವರೇನೆ ರಾಷ್ಟ್ರವನ್ನ ನೋಡಿಕೊಳ್ಳಬೇಕಾಗತ್ತೆ ಸದ್ಯಕ್ಕೆ ಮುಂದಿನ ಮೂವತ್ತು ದಿನಗಳವರೆಗೆ ಅವರು ಈ ರಾಷ್ಟ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಷ್ಟರೊಳಗಡೆ ಯಾರಾದರೂ ಒಂದು ಸಮ್ಮಿಶ್ರ ಸರ್ಕಾರವನ್ನು ಅಥವಾ ಎಲ್ಲ ಪಕ್ಷಗಳ ಸರ್ಕಾರವನ್ನು ರಚಿಸುವ ಮೂಲಕ ಒಬ್ಬ ಅಧ್ಯಕ್ಷ ಮತ್ತು ಪ್ರಧಾನಿಯನ್ನ ನೇಮಕ ಮಾಡಿಕೊಳ್ಳಬೇಕಾಗತ್ತೆ ಆ ನಂತರ ಹೊಸದಾಗಿ ಚುನಾವಣೆಗಳನ್ನು ನಡೆಸುವ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ ರಾಜಕೀಯವಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅಲ್ಲಿ ಸರ್ಕಾರ ಒಂದು ರಚನೆಯಾದ ನಂತರವೂ ಕೂಡ ಜನರು ಇಟ್ಟಿರುವಂತಹ ಒಂದು ಮುಖ್ಯವಾದ ಬೇಡಿಕೆ ಅವರು ಅವಕಾಶ ಮಾಡಿಕೊಡಬೇಕಾಗುತ್ತೆ ಯಾಕಂದ್ರೆ ಜನ ಕೋಪೋದ್ರಿಕ್ತರಾಗಿ ಈ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅವರ ಆ ಒಂದು ಬೇಡಿಕೆ ಏನಂದ್ರೆ ಪ್ರಾಯೋಗಿಕಾತ್ಮಕವಾಗಿ ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕಾನೂನಾತ್ಮಕವಾಗಿ ಕೂಡ ತುಂಬಾ ತೊಡಕಾಗಬಹುದಾದಂತಹ ಒಂದು ಬೇಡಿಕೆ ಅದೇನಂದ್ರೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ತಮ್ಮ ಒಂದು ಅನಿಸಿಕೆಯು ಇರಬೇಕು ಅಥವಾ ತಮ್ಮ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನುವಂತಹದ್ದು ಅಲ್ಲಿನ ಪ್ರತಿಭಟನಾಕಾರರ ಮುಖ್ಯ ಬೇಡಿಕೆಯಾಗಿದೆ ಸರ್ಕಾರದ ಅಥವಾ ಸರ್ಕಾರ ನಡೆಸುವುದರ ಭಾಗವಾಗಿ ಮಾಡಿಕೊಳ್ತಾರೆ ಅಥವಾ ಯಾವ ರೀತಿ ಪ್ರಜೆಗಳನ್ನ ಇವರು ಆ ಒಂದು ವಿಚಾರವಾಗಿ ಅವರನ್ನ ಸಮಾಧಾನ ಮಾಡ್ತಾರೆ ಅನ್ನುವುದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಹಾಗಾದ್ರೆ ಶ್ರೀಲಂಕಾದ ಈಗಿನ ಪರಿಸ್ಥಿತಿ ಏನಿದೆ ಸುಮಾರು ಹತ್ತರಲ್ಲಿ ಒಂಬತ್ತು ಕುಟುಂಬಗಳು ಉಪವಾಸ ಇದೆ ಅಂತ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನು ಹೇಳ್ತಾ ಇದೆ ಅಂತಹ ಸನ್ನಿವೇಶದಲ್ಲಿ ಅದಕ್ಕೆ ಹತ್ತಿರದಲ್ಲಿ ಯಾವುದೇ ಪರಿಹಾರ ಕಾಣ್ತಾ ಇಲ್ಲ ಇಡೀ ದೇಶ ಅರಾಜಕತೆಯಲ್ಲಿ ಹೋಗ್ತಾ ಇದೆ ಎಲ್ಲೆಂದರಲ್ಲಿ ಪ್ರತಿಭಟನಾಕಾರರು ಎಲ್ಲವನ್ನು ಸುಟ್ಟು ಬೂದಿ ಮಾಡ್ತಿದ್ದಾರೆ ಯಾಕಂದ್ರೆ ಅವರ ಆಕ್ರೋಶ ಅಷ್ಟೊಂದಿದೆ ಒಂದು ಕುಟುಂಬ ಇಡೀ ದೇಶವನ್ನು ನಾಶ ಮಾಡಿದಂತಹ ಕೋಪ ಅವರನ್ನ ಕಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಶ್ರೀಲಂಕಾ ಆದಷ್ಟು ಬೇಕಾ ಚೇತರಿಸಿಕೊಳ್ಳಲಿ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವದಂತಹ ಆಡಳಿತ ವ್ಯವಸ್ಥೆ ಜಾರಿಗೆ ಬರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ